ಅಕ್ರಮ ಗಡಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿಗೆ ಮತ್ತೆ ಸಂಕಷ್ಟ ಎದುರಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಮುನ್ನೆಲೆಯಲ್ಲಿದೆ ಮತ್ತೆ ಜೈಲು ಸೇರ್ತಾರಾ ಹಾಗಿದ್ರೆ ಗಾಲಿ ಜನಾರ್ದನ ರೆಡ್ಡಿ ಈ ರೀತಿಯಾದಂತ ಮಾತು ಈ ರೀತಿಯಾದಂತ ಒಂದು ಪ್ರಶ್ನೆ ಈಗ ಯಾಕೆ ಬಂತು ಮಾಜಿ ಸಚಿವ ಜನಾರ್ದನ ರೆಡ್ಡಿ ಜಾಮೀನು ರದ್ದಿಗೆ ಸಿಬಿಐ ಮನವಿ ಮಾಡ್ಕೊಂಡಿದೆ ಗಾಲಿ ಜನಾರ್ದನ ರೆಡ್ಡಿ ವಿರುದ್ಧ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂತ ಆರೋಪ ಇದೆ ಕೂಡಲೇ ಜನಾರ್ದನ ರೆಡ್ಡಿ ಅವರ ಜಾಮೀನನ್ನ ರದ್ದುಗೊಳಿಸಿ ಅಂತ ಸುಪ್ರೀಂ ಕೋರ್ಟ್ ಗೆ ಸಿಬಿಐ ಮನವಿ ಮಾಡ್ಕೊಂಡಿದೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಏನಾದರೂ ಒಂದು ವೇಳೆ ಈ ಮನವಿಯನ್ನ ಪುರಸ್ಕರಿಸಿದ್ರೆ ಜನಾರ್ದನ ರೆಡ್ಡಿಗೆ ಮತ್ತೆ ಸಂಕಷ್ಟ ತಪ್ಪಿದ್ದಲ್ಲ ಕಳೆದ ವರ್ಷ ಬಳ್ಳಾರಿ ಪ್ರವೇಶಕ್ಕೆ ಜನಾರ್ದನ ರೆಡ್ಡಿಗೆ ಕೋರ್ಟ್ ಅನುಮತಿ ಕೊಟ್ಟಿತ್ತು ಜನಾರ್ದನ ರೆಡ್ಡಿ ಚಲನ ವಲನದ ಮೇಲೆ ಸಿಬಿಐ ನಿಗಾ ಇಟ್ಟಿತ್ತು ಇವರ ಜಮೀನಿನಲ್ಲಿ ನರ್ಸರಿ ಮಾಡಿದ್ದಾರೆ ಬರಿ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ ಅವರ ಸೀಕ್ರೆಟ್ಸ್ ಅನ್ನು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮಗಣಿ ಪ್ರಕರಣದ ಮುಖ್ಯ ಸಾಕ್ಷಿ ಶ್ಯಾಮ್ ಪ್ರಸಾದ್ ಗೆ ನಿರಂತರವಾಗಿ ಒತ್ತಡ ಹಾಕ್ತಾ ಇದ್ದಾರೆ ಬೆದರಿಕೆ ಹಾಕ್ತಾ ಇದ್ದಾರೆ ಜನಾರ್ದನ ರೆಡ್ಡಿ ಅವರು ಅನ್ನುವಂತ ಗಂಭೀರ ಆರೋಪ ಇದೆ ಜನಾರ್ದನ ರೆಡ್ಡಿ ಅವರ ಜಾಮೀನು ರದ್ದುಗೊಳಿಸಿ ಬಳ್ಳಾರಿಯಿಂದ ಹೊರಗಡೆ ಕಳಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಗೆ ಸಿಬಿಐ ಮನವಿ ಮಾಡ್ಕೊಂಡಿದೆ ವಿಚಾರಣೆ ಸೆಪ್ಟೆಂಬರ್ 20 ಕ್ಕೆ ಮುಂದೂಡಿಕೆ ಆಗಿದೆ ಈಗ ಆಲ್ರೆಡಿ ಗಾಲಿ ಜನಾರ್ದನ ರೆಡ್ಡಿ ಅವರು ಐಶಾರಾಮಿ ಮನೆಯಲ್ಲಿ ಈಗ ಆಲ್ರೆಡಿ ಅವರ ಕುಟುಂಬದೊಟ್ಟಿಗೆ ಒಂದಷ್ಟು ಒಳ್ಳೆಯ ಸಮಯಗಳನ್ನು ಕಳೀತಾ ಇದ್ದಾರೆ ಸೋಶಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಜನಾರ್ದನ ರೆಡ್ಡಿ ಇವಾಗ ಏನಾಗಬಹುದು ಏನಾದರೂ ಸುಪ್ರೀಂ ಕೋರ್ಟ್ ಮನವಿಯನ್ನ ಸಿಬಿಐ ಮನವಿಯನ್ನ ಪುರಸ್ಕರಿಸಿದ್ರೆ ಎಸ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ಡೆಸ್ಕ್ ನಿಂದ ಪ್ರತಿನಿಧಿ ಅರುಣ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅರುಣ್ ಈಗ ಆಲ್ರೆಡಿ ಜನಾರ್ದನ ರೆಡ್ಡಿ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ ಅಂಡ್ ಅವರು ಸದ್ಯ ಬಳ್ಳಾರಿಗೆ ಕೂಡ ಅವರಿಗೆ ಹೋಗೋದಕ್ಕೆ ಪರ್ಮಿಷನ್ ಕೂಡ ಸಿಕ್ಕಿತ್ತು ಆದರೆ ಈಗ ಅವರ ಎವ್ರಿ ಮೂಮೆಂಟ್ ಮೇಲೆ ಕಣ್ಣಿಟ್ಟಿದಂತ ಸಿಬಿಐ ಸುಪ್ರೀಂ ಕೋರ್ಟ್ ಗೆ ಮನವಿ ಮಾಡ್ಕೊಂಡಿದೆ ಅವರ ಜಾಮೀನನ್ನ ರದ್ದುಗೊಳಿಸಿ ಬಳ್ಳಾರಿಯಿಂದ ಅವರನ್ನ ಹೊರಗಡೆ ಕಳಿಸಿ ಅಂತ ಹೇಳಿ ಸೋ ಇನ್ ಕೇಸ್ ಏನಾದರೂ ಸುಪ್ರೀಂ ಕೋರ್ಟ್ ಸಿಬಿಐ ಮನವಿಯನ್ನ ಪುರಸ್ಕರಿಸಿ ಬಿಟ್ರೆ ಮತ್ತೆ ಜನಾರ್ದನ ರೆಡ್ಡಿ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುಟ್ಟಿ ಅನ್ನುವಂತ ಎಲ್ಲಾ ಲಕ್ಷಣಗಳು ಕೂಡ ಇದ್ದಾವೆ ಏನಾಗಬಹುದು ಖಂಡಿತ ಸಿಂಧೂರ ಪ್ರಮುಖವಾಗಿ ನೀವು ಗಮನಿಸಬೇಕು ಯಾವುದೇ ಪ್ರಕರಣದ ಆರೋಪಿಗೂ ಸಹ ಜಾಮೀನನ್ನ ನಿರಾಕರಿಸುವ ಸಂದರ್ಭದಲ್ಲಿ ಕೋರ್ಟ್ ಹೇಳುವಂತ ಮಾತು ಒಂದೇ ಒಂದು ಯಾವ ಕಾರಣಕ್ಕೆ ಜಾಮೀನನ್ನು ನಿರಾಕರಿಸಲಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ನಾಶದ ಪ್ರಮುಖವಾದಂತ ಒಂದು ಕಾರಣವನ್ನ ಕೊಡಲಾಗುತ್ತೆ ಈಗಲೂ ಸಹ ಜನಾರ್ದನ್ ರೆಡ್ಡಿ ಅವರಿಗೇನೋ 2015 ರಲ್ಲೇ ಜಾಮೀನು ಸಿಕ್ಕಿದೆ 2011 ರಲ್ಲಿ ಅವರು ಅರೆಸ್ಟ್ ಆಗಿದ್ರು 2015 ರಲ್ಲಿ ಅವರು ಜಾಮೀನು ಸಿಕ್ಕಿ ಹೊರಗಡೆಗೆ ಬಂದರು ಅದಾದ ಬಳಿಕವೂ ಸಹ 2015 ರಿಂದ ಇಲ್ಲಿಯವರೆಗೂ ಸಹ ಆ ಏನು ಅಕ್ರಮ ಗಣಿಗಾರಿಕೆ ಬೇಲಿಕೇರಿ ಬಂದರನ ಅದಿರು ಪ್ರಕರಣ ಏನಿದೆ ಈ ಎರಡೂ ಪ್ರಕರಣಗಳ ವಿಚಾರಣೆ ಸಾಕಷ್ಟು ಪ್ರಗತಿಯನ್ನು ಆಗಿಲ್ಲ ಸಿಕ್ಕಾಪಡೆ ವಿಳಂಬ ಆಗ್ತಾ ಇದೆ ಹಾಗಾಗಿನೇ ಈಗ ಜನಾರ್ದನ್ ರೆಡ್ಡಿ ಅವರಿಗೆ ಕೊಟ್ಟಿರುವಂತಹ ಜಾಮೀನನ್ನು ರದ್ದುಪಡಿಸುವಂತೆ ಕೋರಿ ಸಿಬಿಐ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿದೆ ಯಾಕಂದರೆ ಜಾಮೀನು ಕೊಟ್ಟಿದ್ದು ಸುಪ್ರೀಂ ಕೋರ್ಟನೇ ಹಾಗಾಗಿ ಅವರ ಜಾಮೀನನ್ನು ರದ್ದುಪಡಿಸಿ ಅದಕ್ಕೆ ಕೊಟ್ಟಿರೋ ಕಾರಣ ಏನು ಇಡೀ ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿರುವಂಥ ಶ್ಯಾಮ್ ಪ್ರಸಾದ್ ಯಾರಿದ್ದಾರೆ ಶ್ಯಾಮ್ ಪ್ರಸಾದ್ ಮೇಲೆ ಪದೇ 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 ಕಿರುಕುಳ ಆಗ್ತಾ ಇದೆ ಅವ್ರ ಮೇಲೆ ಒತ್ತಡ ಹೇರಲಾಗ್ತಾ ಇದೆ ಅವರಿಗೆ ಅನಾಮಧೇಯ ಬೆದರಿಕೆ ಕರೆಗಳು ಬರ್ತಾ ಇವೆ ಪ್ರಕರಣದಿಂದ ಹಿಂದೆ ಸರಿಬೇಕು ಸಾಕ್ಷಿ ಹೇಳೋದಕ್ಕೆ ಮುಂದೆ ಬರಬಾರದು ಅಂತ ಹೇಳಿ ಅವ್ರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಕಡೆಯವರಿಂದಲೇ ಒತ್ತಡ ಬರ್ತಾ ಇದೆ ಅಂತ ಹೇಳಿ ಸ್ಪಷ್ಟವಾಗಿ ಸಿಬಿಐ ಉಲ್ಲೇಖಿಸಿದೆ ಎರಡನೇದೇನು ಈ ಪ್ರಕರಣದಲ್ಲಿ ಪ್ರಕರಣದಿಂದ ತಮ್ಮನ್ನ ಬಿಡುಗಡೆ ಮಾಡಬೇಕು ಅಂತ ಕೋರಿ ಪದೇ ಪದೇ ಜನಾರ್ದನ್ ರೆಡ್ಡಿ ಅವರು ನ್ಯಾಯಾಲಯದ ಮುಂದೆ ಅರ್ಜಿ ಸಲ್ಲಿಸ್ಕೊಳ್ತಾ ಇದ್ದಾರೆ ಅವರು ಆ ರೀತಿ ಅರ್ಜಿ ಸಲ್ಲಿಸ್ತಾ ಇರೋದ್ರಿಂದಲೇ ಪ್ರಕರಣದ ವಿಚಾರಣೆಗೆ ಹಿನ್ನಡೆ ಆಗ್ತಾ ಇದೆ ಇದರಿಂದಾಗಿ ಇಡೀ ಪ್ರಕರಣದ ವಿಚಾರಣೆ 12 ವರ್ಷ ಆದರೂ ಕೂಡ ಇತ್ಯರ್ಥ ಆಗ್ತಾ ಇಲ್ಲ ವಿಳಂಬ ಆಗ್ತಾ ಇದೆ ಈ ಎರಡು ಕಾರಣಗಳಿಂದಾಗಿ ಜನಾರ್ದನ್ ರೆಡ್ಡಿ ಅವರಿಗೆ ಮಂಜೂರಾಗಿರುವಂತಹ ಜಾಮೀನನ್ನ ರದ್ದುಪಡಿಸಬೇಕು ಅಂತೇಳಿ ಸಿಬಿಐ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದೆ ಇವೆರಡೂ ಕೂಡ ಸ್ಟ್ರಾಂಗ್ ಎವಿಡೆನ್ಸ್ ಆಗುತ್ತೆ
जनार्दन रेड्डी बंद नर सवि हन अरेस्ट आगे सवि हद्दे बंद नर बल्लारी कड़पा अनंतपुर प्रदेश प्रवेश मादे कोर्ट निर्बंध हेरी या अदे प्रमुख अक्रम गणिगारिकेंद्र प्रदेश बल्लारी अनंतपुर कड़पा अल साक्षी नाश आगते कारण के प्रवेश निर्बंध अदा बढ़िया मत सुप्रीम कोर्ट के मन ताव हब्बे हम बे बल्लारियल नड़ीवंत जात्रेले पागल मोदी हब्बे दिन अवकाश को अदा बढ़िया सुप्रीम कोर्ट न मनवल बल्लारियल हम नल्सोदे सुप्रीम कोर्ट अनुमतिया पड़क आड़ी प्रकरण केंद्र बिंदु बल्लारी बल्लारियल हम ने नरवे साक्षी नाशद प्रयत्न नड़ीता है आरोप सीबीआई ನೇರವಾಗಿ ಯಾವುದೇ ಎವಿಡೆನ್ಸ್ ಇಲ್ಲದೆ ಸಿಬಿಐ ಒಂದು ಹೆಜ್ಜೆಯನ್ನು ಮುಂದೆ ಇಡೋದಿಲ್ಲ 2011 ರಿಂದ ಇಲ್ಲಿಯವರೆಗೂ ಸಹ ಸಿಬಿಐ ಜನಾರ್ದನ್ ರೆಡ್ಡಿ ಅವರ ಪ್ರತಿಯೊಂದು ಮೂಮೆಂಟ್ ನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇತ್ತು ಪ್ರತಿಯೊಂದು ಮೂಮೆಂಟ್ ನ ಸಾಕ್ಷಿನ ಕೂಡ ಕಲೆ ಹಾಕಿತ್ತು ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ ಮುಂದೆ ಅವರು ಮನವಿ ಸಲ್ಲಿಸಿರೋ ಸಹಜ ಆಗಿದೆ ಸುಪ್ರೀಂ ಕೋರ್ಟ್ ಆ ಮನವಿಯನ್ನು ಪುರಸ್ಕರಿಸಿದ್ದೇ ಆದಲ್ಲಿ ಮತ್ತೆ ಜನಾರ್ದನ್ ರೆಡ್ಡಿ ಅವರಿಗೆ ಜೈಲುವಾಸ ತಪ್ಪಿದ್ದಲ್ಲ सिंधुरा इवर जमीन नले नर्सरी माड़ी दारे बरी गिड़ा मारी वर्षक एरड कोटि संपादने माड़तारे सीक्रेट्स अन्न कलीबेका फ्रीडम आप अन्न ईगले डाउनलोड माड़ी।